ರಘು ದೀಕ್ಷಿತ್ ಅವರು, ಅಂದ್ರೆ ಲಿರಿಸಿಸ್ಟ್ ಅಂತ ಬಂದಾಗ ನಮ್ಗೆ ಅಂದ್ರೆ ಬರೆಯೋ ಚಟ ಇತ್ತು ಸಣ್ಣ ಪುಟ್ಟದಾಗ, ಏನೋ ಬರ್ಕೊಂಡು ಅದು ಇದು ಎಲ್ಲ. ರಘುನ ಮೀಟ್ ಮಾಡಿ ಅವರು ಟ್ಯೂನ್ ಇದೆಲ್ಲ ಕೇಳಿಸಿದ ಮೇಲೆ ಇನ್ನೊಂದು ಒಂದು 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 ಕಥೆ ಹೇಳಬೇಕು. ಈ ಜರ್ನಿ ನನ್ಗೆ ಏನಕ್ಕೆ ಲಿರಿಕ್ಸ್ ಬರೆಯಕ್ಕೆ ಆಯಿತು ಅಂದ್ರೆ, ಐ ಥಿಂಕ್ ಎಲ್ರಿಗೂ ಈ ಸಿನಿಮಾದ ಜರ್ನಿ ಕನೆಕ್ಟ್ ಆಗುತ್ತೆ. ಇಟ್ಸ್ ವೆರಿ ಸಿಂಪಲ್ ಲೈಫ್, ವೆರಿ ಸಿಂಪಲ್ ಥಾಟ್. ನಿಮ್ಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಒಬ್ಬ ಆರ್ಕೆಸ್ಟ್ರಾದಲ್ಲಿ ಆಡಬೇಕು ಅಂತ ಕನಸು ಕಟ್ಕೊಂಡ್ರು ಒಬ್ಬ ಹುಡುಗನ ಕತೆ. ಸೊ ಅವನಿಗೆ ಯಾವುದೋ ಒಂದು ದೊಡ್ಡ ವೇದಿಕೆ ಸಿಗಬೇಕು, ಅದ್ರಲ್ಲಿ ಹಾಡ್ತಾನ ಇಲ್ವ ಅನ್ನೋದು ಅಷ್ಟೇನೆ. ಅದು ಯಾರು ಜರ್ನಿ ಬೇಕಾದ್ರೂ ಕನೆಕ್ಟ್ ಆಗುತ್ತೆ. ನಾವು ಆಕ್ಟರ್ ಆಗಿ ಬಂದಾಗ ಆ ಥರದೊಂದು ದೊಡ್ಡ ವೇದಿಕೆಗೆ ನಾವು ಒದ್ದಾಡ್ತಾ ಇರ್ತೀವಿ, ನಮಗೂ ಆ ಥರದ ಎಕ್ಸ್ಪೀರಿಯನ್ಸ್ಗಳಾಗುತ್ತೆ. ಯಾರೋ ಹಾಡಕ್ಕೆ ಅಂತ ಬಂದರೆ ಅವ್ರಿಗೆ ಆ ಥರದ ಎಕ್ಸ್ಪೀರಿಯನ್ಸ್ಗಳಿರುತ್ತೆ. ಅಥವಾ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ ಬಂದರೂ ರಘು ಸರ್ಗ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ. ಸೊ ಡೆಫಿನೆಟ್ಲಿ ಎಲ್ಲರ ಬದುಕಿಗೂ ಕನೆಕ್ಟ್ ಆಗುತ್ತೆ. ಯಾಕೆಂದರೆ ಏನೂ ಇಲ್ಲದೇ ಇರುವಂಥ ಅಂದರೆ ಕನಸುಗಳನ್ನ ಅಷ್ಟೇ ಕಟ್ಕೊಂಡು ಬಂದಿರೋ ಬಂದು ಒಂದೊಂದು ವೇದಿಕೆನ ಸೃಷ್ಟಿ ಮಾಡ್ಕೊಳ್ಳೋ ಅಂತ ಒಂದು ಕತೆ ಇದೆ ಅಷ್ಟೇ. ಹಂಗಾಗಿ ನನಗೆ ತುಂಬ ಚೆನ್ನಾಗಿ ಈಸಿಯಾಗಿ ಬರೆಯೋಕ್ಕಾಯಿತು, ಯಾಕೆಂದ್ರೆ ಆ ಇಡೀ ಸಿನಿಮಾ ಜರ್ನಿ ಜೊತೆ ಕನೆಕ್ಟ್ ಆಗೋಕ್ಕಾಯ್ತು. ಆ್ಯಂಡ್ ಪ್ರತಿ ಹಾಡಲ್ಲೂ ಕತೆ ಕಟ್ಟಕ್ಕಾಯ್ತು. ಆ್ಯಂಡ್ ಅದಕ್ಕೆ ಅವರು ಟ್ಯೂನ್ಗಳು ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ನನಗೆ ಸಂಗೀತದ ಜ್ಞಾನ ಎಲ್ಲ ಇಲ್ಲ, ಮೀಟ್ ಹಿಡಿಯೋಕ್ಕೆಲ್ಲ ಸ್ವಲ್ಪ ಕಷ್ಟ ಆಗೋದು. ಗಂಡ ಹೇಳ್ದಂಗೆ ನಾನು ಅವ್ರೇನೋ ಟ್ಯೂನ್ ಕಳ್ಸಿದ್ರೆ ನಾನು ಅದು ಲಘು ಗುರು ಎಲ್ಲ ಹಾಕೊಂಡು ಯೋಚನೆ ಮಾಡ್ಕೊಂಡು ಬರೆದು ನಂದೇ ಟ್ಯೂನಲ್ಲಿ ವಾಪಸ್ ಹಾಕಿ ಕಳಿಸ್ತಾ ಇದ್ದೆ ಎಲ್ಲದನ್ನು ಎಲ್ಲದನ್ನು ರೆಡಿ ಮಾಡಿ ತುಂಬ ಅದ್ಭುತವಾಗಿ ಹಾಡುಗಳನ್ನು ಮಾಡಿದ್ದಾರೆ.